ಹಲೋ ವೀಕ್ಷಕರೇ, ಎಲ್ಲರಿಗೂ ದಿವ್ಯಾ ಓಂ ಕಿಚನ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಮಾಡಬಹುದಾದಂತಹ ಒಂದು ಓಂ ರೆಮಿಡಿಸ್ ಅಂತ ತಿಳಿಸ್ತಾ ಇದ್ದೇನೆ. ಇದು ಮುಖದ ಒಳಪಿಗೆ ಮತ್ತು ಮುಖದಲ್ಲಿ ಆಗುವಂತಹ ಸಣ್ಣ ಸಣ್ಣ ಗುಳ್ಳೆಗಳಿಗೆ, ಪಿಂಪಲ್ಸ್ಗಳಿಗೆ ಒಂದು ಉತ್ತಮವಾದಂತಹ ಮನೆಮದ್ದಂತ ಹೇಳ್ಬಹುದು. ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೇನೆ ನೋಡಿ. ಇದು ಗಂಧದ ಕೊರಡು, ಮತ್ತೆ ಇದು ಕೆಂಪು ಚಂದನ, ಮತ್ತೆ ಇದು ಕಸ್ತೂರಿ ಅರಿಶಿನ ಅಂತ ಹೇಳ್ತಾರೆ ನೋಡಿ. ಅದು ಈ ಮೂರು ವಸ್ತು ಇದ್ರೆ ಸಾಕು. ಇದನ್ನು ಹೇಗೆ ಮಾಡುದಂತ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ. ಈಗ ಗಂಧ ರೆಡಿ ಆಯಿತು. ಅದೇ ರೀತಿ ಈ ಚಂದನವನ್ನು ಕೂಡ ರಬ್ ಮಾಡಬೇಕು. ಸ್ವಲ್ಪ ನೀರನ್ನು ಹಾಕಿಕೊಂಡು, ಸ್ವಲ್ಪ ನೀರನ್ನು ಹಾಕಿ, ತುಂಬ ಹಾಕಬೇಡಿ. ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಇದನ್ನು ಕೂಡ ಹೀಗೆ ರಬ್ ಮಾಡಬೇಕು. ಈಗ ನೋಡಿ, ಚಂದನವನ್ನು ಕೂಡ ನಾನು ರಬ್ ಮಾಡಿದ್ದೇನೆ. ಈಗ ಇದು ಕೆಂಪಾದ ಚಂದನ ನೋಡಿ. ಈಗ ಇದಕ್ಕೆ ಅದೇ ರೀತಿಯಾಗಿ ಅರಿಶಿನವನ್ನು ಕೂಡ ರಬ್ ಮಾಡಬೇಕು. ಅರಿಶಿನ ಆಗದೇ ಇದ್ದವರು ಅರಿಶಿನ ಹಚ್ಚೋದು ಬೇಡ. ಅಂದರೆ ಕೆಲವರಿಗೆ ಅರಿಶಿನ ಆಗುದಿಲ್ಲ, ಮುಖದ ಮೇಲೆ ಗುಳ್ಳೆಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಲರ್ಜಿ ಸ್ಟಾರ್ಟ್ ಆಗ್ತದೆ, ಅಂಥವರು ಅರಿಶಿನವನ್ನು ಸ್ಕಿಪ್ ಮಾಡಿ ಖಾಲಿ ಇದನ್ನು ಹಚ್ಚಿದ್ರೆ ಸಾಕು, ಇಷ್ಟನ್ನು ಹಚ್ಚಿದ್ರೆ ಸಾಕು. ಈಗ ಅರಿಶಿನವನ್ನು ಕೂಡ ನಾನು ಇದರಲ್ಲಿ ರಬ್ ಮಾಡ್ತೇನೆ ನೋಡಿ. ಇದು ಆಗಿದೆ. ಇದನ್ನು ತೆಗೆದು ಮುಖಕ್ಕೆ ಹಚ್ಚಿದ್ರೆ ಆಯಿತು. ಸ್ನಾನಕ್ಕಿಂತ ಅರ್ಧ ಗಂಟೆಯ ಮೊದಲು ಇದನ್ನು ಹಚ್ಚಬೇಕು. ಮತ್ತೆ ಇದನ್ನು ಹಚ್ಚಿದ ನಂತರ ಮುಖಕ್ಕೆ ಸಾಬೂನು ಹಾಕಬಾರ್ದು, ಅದರ ಬದಲಾಗಿ ಕಡಲೆ ಹಿಟ್ಟಿನಿಂದ ಮುಖವನ್ನು ತೊಳಿಬೇಕು. ಈಗ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಮುಖವನ್ನು ಸುಂದರವಾಗಿಸುವುದಂತೇಳಿ. ಮನೆಯಲ್ಲಿ ಈ ಓಂ ರೆಮಿಡೀಸ್ ಅನ್ನು ಮಾಡಬಹುದು. ಈಗ ಇದನ್ನು ತೆಗೆದು ನಾವು ಮುಖಕ್ಕೆಲ್ಲ ಹಚ್ಚುವ ಮನೆಮದ್ದಿನಿಂದ. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರುವುದಿಲ್ಲ. ಇದು ಮುಖಕ್ಕೆ ತುಂಬ ಒಳ್ಳೆಯದು. ಕಪ್ಪಿದ್ದವರು ಬಿಳಿ ಆಗ್ತಾರೆ ಇದನ್ನು ಹಚ್ಚಿದ್ರೆ. ಇದೊಂದು ನ್ಯಾಚುರಲ್ ಓಂ ರೆಮಿಡೀಸ್. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಚಾನೆಲ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.